राम 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 नाम ही सत्य है। डे वन अयोध्या हत्र अनएक्सपेक्टेड आगायतु याकप अंद्रे नानु अन्कोंडिद्दिल्ल इदे दिन नानु अयोध्या कडे होतीनप्प अंतंदु अदे तर नानु ब्याग हिडकोंडु बस स्टाण्ड् कडे बरकत्तग ओंदु बस् सिक्तु ननगे अदु अनएक्सपेक्टेड सिक्तु आ बस्सन्नु हत्ति डैरेक्ट् नांदेडक्के मुंदे ನಾನು ಅನ್ಕೊಂಡಿದ್ದು ನಾಂದೇಡ್ಕ್ ಹೋಗ್ಬೇಕಪ್ಪ ಅಂತಂದು ಬಟ್ ಡೈರೆಕ್ಟ್ ಹೋಗ್ಬೇಕಪ್ಪ ಅಂತ ನನಗೆ ಗೊತ್ತಿದ್ದಿಲ್ಲ ಅದು ಸೊಲಾಪುರಕ್ಕೆ ಬಂದು ಈ ಥರ ಬರಬೇಕಂತ ಮಾಡಿದ್ದೆ ಬಟ್ ನಮಗೊಂದು ಅನ್ಎಕ್ಸ್ಪೆಕ್ಟೆಡ್ ಬಸ್ ಕರೆಕ್ಟ್ ಆಗಿ ನಾಂದೇಡ್ ಕಡೆನೇ ಸಿಕ್ತು ಅದೆಲ್ಲ ಶ್ರೀರಾಮನ ಅನುಗ್ರಹ ವೆಲ್ಕಮ್ ಟು ಎಪಿಸೋಡ್ ನಂಬರ್ 1 ಇವಾಗ ನಾನಿದ್ದೀನಿ ಸೊಲಾಪುರದಾಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಒಂದು ಜಿಲ್ಲೆ ಇದು ಸೊಲಾಪುರ ಇದೇ ಬಸ್ ನಾನು ಬಿಜಾಪುರದಾಗ ಕ್ಯಾಚ್ ಹಿಡಿದಿದ್ದು ಅಂತಿದ್ದು ಬಸ್ ಸಿಕ್ತು ಮತ್ತೆ ನಾಂದೇಡ್ಕ ಹೋಗೋದು ಡೈರೆಕ್ಟ್ ಬಸ್ ಸಿಕ್ತು ನನಗೆ ನಾನು ಅನ್ಕೊಂಡಿದ್ದ ಡೈರೆಕ್ಟ್ ನಾಂದೇಡ್ಕ ಹೋಗ್ತೇನಪ್ಪ ಅನ್ನೋದು ಜಲ್ದಿ ಸಿಕ್ತು ನಾವು ಹತ್ಕೊಂಡು ಬಂದೀವಿ ಈಗ ಇದೇ ಬಸ್ದಾಗ 8 ತಾಸು ನಾಂದೇಡ್ಕ ಹೋಗ್ತೀವಿ ಅಲ್ಲಿ ಹೋಗ್ಕೇಸ್ ಅಂದ್ರೆ ನೈಟ್ ಕ್ಯಾಂಪ್ ಮಾಡ್ತೀವಿ ಅದಕ್ಕಿಂತ ಹೋಗಕ್ಕಿಂತ ಮೊದಲು ನಡಬರ್ಕ ತುಳಜಾಪುರ ಒಂದು ಊರು ಸಿಗ್ತದ ಆ ತುಳಜಾಪುರ ಒಳಗೆ ಅಂಬಾಭವಾನಿ ಗುಡಿ ಅದ ಅದು ಒಂದು 51 ಶಕ್ತಿ ಪೀಠದಲ್ಲಿ ಒಂದಾದ ಒಂದು ಶಕ್ತಿ ಪೀಠ ಅದು ನಾವಿವಾಗ ಆರ್ಡರ್ ಮಾಡಿವಿ ಪೂರಿ ಬಜಿ ಅದ್ರ ಜೊತೆ ಒಂದು ಹಪ್ಪಳ ಕೊಟ್ಟಾರ ಇದೇನಪ್ಪ ಅಂತಂದ್ರೆ ಸಾಂಬಾರ ಇದು ಮಜ್ಜಿಗೆ ಸಾಂಬಾರ ಇವಾಗ ಟೈಮ್ 3 ಆಗಿದ ತುಳಜಾಪುರದಿಂದ ಈಗ ಒಂದು ಅರ್ಧ ತಾಸು ಐತಿ ಕಡೆ ಬಂದು ಬಂದ ಕೇಸಂದ್ರೆ ಒಂದು ಹೋಟೆಲ್ದಾಗ ಈ ಪೂರಿ ಬಜಿ ಆರ್ಡರ್ ಕೊಟ್ಟಿವಿ ಟೇಸ್ಟ್ ನೋಡಿದ್ರೆ ಹೆಂಗದ ಟೇಸ್ಟು ಚಲೋ ಅದ ಈ ನನ್ನ ಅಯೋಧ್ಯೆ ಯಾತ್ರೆದಲ್ಲಿ ಫಸ್ಟ್ ಊಟ ಇದು ಈ ಹೋಟೆಲ್ದಾಗ ಇದೇನು ಕಾಣ್ತದೆ ಬಸುಂಡಿ ಇದು ಫೇಮಸ್ ಅತ್ತ ತೋರಿಸ್ತಾರೆ ನೋಡ್ರಿ ಏನ ಧಾಬಾದಾಗ ಊಟ ಮಾಡಿ ಸೀದಾ ಮಕ್ಕೊಂಡೇ ಬಿಟ್ಟಿದ್ದೆವು ಬಸ್ದಾಗ ಹೀಗಾಗಿ ಯಾವುದೂ ವಿಡಿಯೋ ಮಾಡ್ದಾರಿಲ್ಲ ನಾವು ಇವಾಗ ಬಂದೀವಿ ಅಹಮದ್ಪುರದಾಗ ಇಲ್ಲಿ ಬಸ್ದ ನೋಡ್ರಿ ಯಾವ ಥರ ಹತ್ತಕತ್ತರ ಮಂದಿ ನಾಂದೇಡ್ ಬಸ್ ಸ್ಟ್ಯಾಂಡ್ ಬಂದೀವಿ ಇಲ್ಲಿದಿಂದ ಗೋದಾವರಿ ಘಾಟಿಗೆ ಹೋಗ್ಬೇಕು ನಾವು ಬೇರೆಯವ್ರಿಗೆ ಬಂದು ಊಟ ಮಾಡ್ಬೇಕಪ್ಪ ಅಂತಂದ್ರ ಆ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಇರೋ ಸಣ್ಣ ಸಣ್ಣ ಹೋಟೆಲ್ ಇದ್ದಿರ್ತಾವ ಅಲ್ಲಿ ಹೋಗಿ ಊಟ ಮಾಡ್ಬೇಕು ಯಾಕಪ್ಪ ಅಂತಂದ್ರ ಅಲ್ಲಿ ನಮ್ ಕಣ್ಣು ಮುಂದೆ ಮಾಡ್ತಾರ ಅಡಿಗೆ ಮತ್ತ ಸ್ವಲ್ಪ ರುಚಿನೂ ಬಹಳ ಇದ್ದಿರ್ತದ ಅದು ಗೋವರ್ಧನ್ ಘಾಟ್ ನಲ್ಲಿರುವ ಒಂದು ಚಿತೆಗೆ ಬೆಂಕಿ ಇಟ್ಟು ಸೀನ್ ನೋಡಿದೆ ನಾನು ಸಾವಿಲ್ಲದ ಮನುಷ್ಯನಿಲ್ಲ ಭಕ್ತಿ ಇಲ್ಲದ ಶವನಿಲ್ಲ ಅದೇ ತರ ಈ ಗೋವರ್ಧನ್ ಘಾಟ್ ಒಳಗ ಶಿವನ ಪಾದಕ್ಕೆ ಸೇರಿರುವ ಶಿವಭಕ್ತನ ಆತ್ಮಕ್ಕೆ ಶಾಂತಿ ಸಿಗಲೆಂದು ಬೇಡಿಕೊಳ್ಳೋಣ ಇದೇನಾದೀಗ ಇದು ಗೋವರ್ಧನ ಘಾಟ ಗೋದಾವರಿ ನದಿ ಹರಿಯ ಸಂಬಂಧ ಈ ನದಿಗೆ ಗೋವರ್ಧನ ಘಾಟ್ ಅಂತಾರ ಅಲ್ಲಿ ನೋಡ್ರಿ ಅದು ಸಂಶಾನ ಈ ಸದ್ನ ನೈಟ್ ಕ್ಯಾಂಪಿಂಗ್ ಇಲ್ಲೇ ಹಾಕಂಬ್ರತ್ತ ಈ ನನ್ನ ಅಯೋಧ್ಯೆ ಯಾತ್ರೆದ ಮೊದಲನೇ ದಿನ ಮತ್ತು ಮೊದಲನೇ ರಾತ್ರಿ ನೋಡ್ರಿ ಯಾವ ತರದ ಅಲ್ಲಿ ಸ್ಮಶಾನ ಅದ ಇಲ್ಲಿ ನೈಟ್ ಕ್ಯಾಂಪ್ ಹಾಕಿನಿ ನಡಬರ್ ಗೋದಾವರಿ ನದಿ ಅದ ನೋಡ್ರಿ ಯಾವ ತರ ನನ್ನ ನೈಟ್ ಕ್ಯಾಂಪಿಂಗ್ ರೆಡಿ ಆಗ್ಯದ ಒಳಗೆಲ್ಲ ನಮ್ಮ ಸಾಮಾನುಗಳೆಲ್ಲ ಇಟ್ಟಿನಿ ಇಲ್ಲಿ ಇಲ್ಲಿ ಮುಂದೆ ನೋಡಿದ್ರೆ ನಿಮಗೆ ಗೋವರ್ಧನ ಘಾಟ ಗೋದಾವರಿ ನದಿ ಕಾಣ್ತದ ಓಕೆ ಗುರುವೆ ಮತ್ತೆ ಬೆಳಗ್ಗೆ ಸಿಗಮ್ಮತ್ತ ಬಾಯ್ ಡೇ 2 ಅಯೋಧ್ಯೆ ಯಾತ್ರೆಗೆ ಎಲ್ಲರಿಗೂ ಸ್ವಾಗತ ಅಲ್ಲಿ ಮೇಲ್ಗಡೆ ಫ್ರೆಶ್ಅಪ್ ಆಗಿ ಇವಾಗ ನಾ ಬಂದಿನಿ ಮತ್ತೆ ಗೋವರ್ಧನ ಘಾಟ್ ಕಡೆ ಅಲ್ಲಿ ಕಾಣ್ತ ಗೊತ್ತಾರ ಅಲ್ಲಿ ಒಂದು ಗುರುದ್ವಾರ ಅದ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲೇ ಜಳಕ ಮಾಡಬಹುದಿತ್ತು ಬಟ್ ನಾವು ಇಲ್ಲಿ ಜಳಕ ಮಾಡೋದಾಗಲ್ಲ ಯಾಕಪ್ಪ ಅಂತಂದ್ರೆ ಇವು ಕಾಣಕತ್ತ ಗೊತ್ತೇನ್ರಿ ಇವೆಲ್ಲ ಚೇಂಬರ್ ನೀರ ಆ ನದಿಗೆ ಮತ್ತು ಆ ಗೋವರ್ಧನ ಘಾಟ್ ಕಡೆ ಹೋಗ್ತಾವ ಅದ್ರ ಸಂಬಂಧ ಅಲ್ಲಿ ನೀರು ಪೂರ ಹೊಲಸದವ ಅಲ್ಲಿ ಮೇಲ್ಗಡೆ ಸ್ನಾನ ಮಾಡೋಕ್ಕೆ ಇನ್ನೊಂದು ವ್ಯವಸ್ಥೆ ಮಾಡಾರ ಅಲ್ಲಿ ಹೋಗ್ಕೇಸಂದ್ರೆ ಫ್ರೆಶ್ಅಪ್ ಆಗಿ ಬಂದಿನಿ ಇವಾಗ ನಾನಿವಾಗ ಗುರುದ್ವಾರದಾಗ ಹೋಗಿದ್ದೆ ಫಸ್ಟ್ ಟೈಮ್ ನಾನು ಒಳಗೆ ಹೋಗಿದ್ದು ಇದು ರುಮಾಲ ತಲೆ ಮ್ಯಾಗೆ ಹಾಕೊಂಡು ಒಳಗೆ ಹೋಗ್ಬೇಕು ಇಲ್ಲಿಕ್ಕಂದ್ರೆ ಹೋಗೋ ಪರ್ಮಿಷನ್ ಇಲ್ಲ ಒಳಗೆ ಹೋಗಿ ಬಟ್ ವಿಡಿಯೋ ಮಾಡೋಕೆ ಬಿಡಲ್ಲವರು ಅವ್ರು ಸ್ವಲ್ಪ ಸ್ವಲ್ಪ ಮಾಡಿದೆ ಈ ಗೋದಾವರಿ ನದಿ ಉದ್ಭವವಾಗಿದ್ದು ತ್ರಂಬಕೇಶ್ವರ ಜ್ಯೋತಿರ್ಲಿಂಗದಾಗ ಅದ್ರದ್ದು ವಿಡಿಯೋ ಕೂಡ ಮಾಡಿ ನಾನು ಆ ವಿಡಿಯೋ ಯಾರು ನೋಡಿಲ್ಲಗ ಈ ವಿಡಿಯೋ ತಳಗ ಡಿಸ್ಕ್ರಿಪ್ಷನ್ದಾಗ ಇದ್ದಿರ್ತದ ಹೋಗ್ಕೇಶಂದ್ರೆ ನೋಡ್ರಿ ಯಾವ ಥರ ಗೋದಾವರಿ ನದಿ ಉದ್ಭವ ಆಗ್ಯದಪ್ಪ ಅಂತಂದು ಇದೇ ನೋಡ್ರಿ ಗೋವರ್ಧನ ಘಾಟ ಎದಕ್ಕೆ ಇದಕ್ಕೆ ಗೋವರ್ಧನ ಘಾಟ್ ಅಂತಾರಪ್ಪ ಅಂತಂದ್ರೆ ಈ ಗೋದಾವರಿ ನದಿ ಮಗ್ಗಲಿಕ್ಕೆ ಸಂಬಂಧ ಇದಕ್ಕೆ ಗೋವರ್ಧನ ಅಂತಾರೆ
ಘಾಟ್ ಇದಕ್ಕಂತಾರಪ್ಪ ಅಂತಂದ್ರೆ ಯಾವಾಗಲೂ ನದಿ ದಂಡಿಗೆ ಈ ತರ ಸ್ಮಶಾನ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಘಾಟ್ ಅಂತಾರ ಇದು ಗೋದಾವರಿ ಮಾತೆಯ ದೇವಾಲಯವಿದು ಇವಾಗ ನಾಂದೇಡದಿಂದ ನಾವು ಹೊಂಟಿವಿ ನಾಗಪುರಕ್ಕೆ ನಾಗಪುರಕ್ಕೆ ಇಲ್ಲಿದಿಂದ ಟ್ರೈನ್ ಅದ 2 ಗಂಟೆಗೆ ಟೈಮ್ 12 ಆಗಿದೆ 2 ತಾಸು ನಾವು ರೈಲ್ವೆ ಸ್ಟೇಷನ್ಗೆ ಹೋಗಷ್ಟಗೇನೆ ಆತದ ಊಟ ಗಿಟ ಮಾಡಮ್ರ ತಲೆಲ್ರಿ ನಡಬರ್ಕ ನಾನು ನಿಂದ ಕಾಣ್ತಿದಾಗ ಅದೇ ರೈಲ್ವೆ ಸ್ಟೇಷನ್ ಇಲ್ಲಿ ಒಂದು ಹೋಟೆಲ್ಗೆ ಬಂದಿನಿ ಈಗ ನಿನ್ನೆ ರಾತ್ರಿನೂ ಇಲ್ಲೇ ಮಾಡಿದ್ದೆ ಊಟ ಯಾಕಂದ್ರೆ ಟೇಸ್ಟ್ ಇತ್ತಿಗ ಇನ್ನೊಂದು ಸಲ ಮಾಡೋಕ ಮತ್ತೆ ಲಾಸ್ಟ್ ಇದು ಊಟ ಇಲ್ಲ ಮಾಡೋದು ಗುರುವೇ ನಾನು ನನ್ನ ಬಾಟಲ್ದಾಗ ಎದಕ್ಕೆ ಇಲ್ಲಿದೇ ನೀರು ತುಂಬಿಕೊಳ್ಳಕತ್ತಿನಪ್ಪ ಅಂತಂದ್ರೆ ನಾನು ಬಿಸ್ಲೇರಿ ನೀರ ಕುಡಿಬಾರ್ದು ಮಾಡಿದ್ದೀನಿ ಎಷ್ಟು ದಿನ ಟ್ರಾವೆಲಿಂಗ್ ಮಾಡ್ತೀನಿಗ ಅಷ್ಟು ಬಿಸ್ಲೇರಿ ಬಿಟ್ಟು ಈ ಊರೊಳಗೆ ಇವ್ರೇನ್ ಕುಡಿತಾರೆ ನೀರ ಅದೇ ನೀರನ್ನ ನಾನು ಕುಡಿಬೇಕಂತ ಮಾಡಿದ್ನಿ ಅದರ ಸಂಬಂಧ ಹೋದಲ್ಲೆಲ್ಲ ಈ ಸಲ ಬಿಸ್ಲೇರಿ ತೋಳಲ್ಲ ಬಿಸ್ಲೇರಿ ತೋಳಿಕಂದ್ರೆ ಪ್ರಾಬ್ಲಮ್ ಏನಾಗ್ತಪ್ಪ ಅಂದ್ರೆ ಗಂಟಲು ಕೆರ್ಕೆನ ಅನ್ನುತ್ತದೆ ಸ್ವಲ್ಪ ಹೆಲ್ತ್ ಹಾಳಾಗ್ತದೆ ಬಟ್ ಈ ಸಲ ಟ್ರೈ ಮಾಡೋಣ ಇದೇ ಈ ನಾಂದೇಡದ ನೀರನ್ನೇ ಕುಡಿಯೋಣ ಹಾಗೆ ಮುಂದೆ ಹೋಗ್ತಾ ಅದೇ ಊರ ನೀರ ಕುಡಿಯೋಣ ಹಿರಿಯರ ಸಂಸ್ಕೃತಿ ನೋಡ್ರಿ ನಾವು ಬಾಯ್ ಅಂದ್ರೆ ಅವರು ನಮಸ್ಕಾರ ಮಾಡ್ತಾರೆ ಅದಕ್ಕೆ ಹಿರಿಯರಿಗೆ ಗುರು ಅನ್ನೋದು ಜಬಲ್ಪುರ್ ಇಸ್ ಅರೈವಿಂಗ್ ಆನ್ ಪ್ಲಾಟ್‌ಫಾರ್ಮ್ ನಂಬರ್ 3 ಥ್ಯಾಂಕ್ ಯು ಇವಾಗ ನಾವು ನಾಗಪುರ ಸ್ಟೇಷನ್ಗೆ ಬಂದೀವಿ ಟೈಮ್ 1 ಆಗಿದೆ ಇವಾಗ 3 ಗಂಟೆಗೆ ಇಲ್ಲಿದಿಂದ ಬಿಲಾಸ್ಪುರ್ ಎಕ್ಸ್‌ಪ್ರೆಸ್ ಬಿಲಾಸ್ಪುರಕ್ಕೆ ಅದ ನೋಡೋಣ ಅಂತ ಅದನು ಎಡಿ ಜಲ್ದಿ ಬರ್ತದ ಲೇಟ್ ಆಗಿ ಬರ್ತದ ನೋಡೋಣ ನೋಡ್ರಿ ಯಾವ ತರ ಚೈನ್ ಪುಲ್ ಮಾಡಿ ಕಿಸಂದ್ರ ತಳಿಗಿಳಿ ತರಪ್ಪ ಅಂತನದು ಬಿಲಾಸ್ಪುರ ಸ್ಟೇಷನ್ ಗೆಳದೇವಿ ಗೆಳದಕೇಶಂದ್ರ ಅಮರಕಂಟಕ ಹೋಗಬೇಕು ಇವಾಗ ಬಿಲಾಸ್ಪುರ ಬಸ್ ಸ್ಟ್ಯಾಂಡ್ ಗೆ ಹೋಗಬೇಕು ಬಸ್ ಸ್ಟ್ಯಾಂಡ್ ಗೆ ಹೋಗಿ ಅಲ್ಲಿಂದ ಅಮರಕಂಟಕ ಹೋಗಬೇಕು ನಾ ಬಿಲಾಪುರ ಸ್ಟೇಷನ್ ಇಂದ ಬಿಲಾಪುರ ಬಸ್ ಸ್ಟ್ಯಾಂಡ್ ಗೆ ಸೈಕಲ್ ಸವಾರಿ ಮಾಡ್ಕೊಂಡು ಹೊಂಟಿನಿ ಫಸ್ಟ್ ಟೈಮ್ ನಾನು ಈ ತರ ಸೈಕಲ್ ಸವಾರಿ ಮಾಡಕತ್ತಿದ್ದೆ ಇಲ್ಲಿ ಇವೇನ್ ಕಾಣಕತ್ತವ ಈಗ ಇವೇ ಟಿಕೆಟ್ ಕೊಡೋದು ಇಲ್ಲೇನ ಆ ತರ ಗವರ್ನಮೆಂಟ್ ಬಸ್ ಇದ್ದಂಗಿಲ್ಲ ಎಲ್ಲ ಪ್ರೈವೇಟ್ ಅದ ನೋಡಿ ಬಿಲಾಸ್ಪುರದಾಗ ಗುರುವೆ ಇವಾಗ ನಾವು ಫ್ರೆಶ್ ಅಪ್ ಆಗಿ ಈ ಬಿಲಾಸ್ಪುರ ಬಸ್ ಸ್ಟ್ಯಾಂಡ್ ಅಲ್ಲಿರೋ ಒಂದು ಹೋಟೆಲ್ ಒಳಗೆ ಪೂರಿ ಬಾಜಿ ನಾಷ್ಟಾ ಮಾಡಕತ್ತೀವಿ ಟೇಸ್ಟ್ ಚಲೋ ಇಲ್ಲ ಬಟ್ ಅನ್ನ ಸ್ವಲ್ಪ ನನ್ನ ಕೈ ಕಿಸಂದ್ರೆ ನನ್ನ ಬ್ಯಾಗ್ ಎಲ್ಲ ಅಲ್ಲಿಂದಾಗ ಎಲ್ಲ ಇಟ್ಕೊಂಡು ಸ್ವಲ್ಪ ಮೊಬೈಲ್ ಎಲ್ಲ ಚಾರ್ಜಿಂಗ್ ಇಟ್ಕೊಂಡು ಕಿಸಂದ್ರೆ ಹೆಲ್ಪ್ ಮಾಡಿದ ಅದ್ರ ಸಂಬಂಧ ಇಲ್ಲೇ ಊಟ ಮಾಡ್ದಂಗಾಯ್ತು ಟೇಸ್ಟ್ ಚಲೋ ಇಲ್ಲ ಬಟ್ ಅಟ್ಟಕಟ್ಟೆ ನಡೀತದ ಇವತ್ತೊಂದು ದಿನ ಹ್ಯಾಂಗಾರೆ ಇವಾಗ ಇಲ್ಲಿ ನಮ್ಮ ಗಾಡಿದು ಟಿಕೆಟ್ ತಗೊಳ್ಳ ಮತ್ತೆ 150 ರೂಪಾಯಿ ಗುರುವೆ ಇದೆ ನೋಡ್ರಿ ನಮ್ದು ಅಮರಕಂಟಕ್ಕೆ ಹೋಗೋ ಬಸ್ ಇವಾಗ ಎಲ್ಲ ಹೊಲಸದ್ಲ ಅದರ ಸಂಬಂಧ ಎಲ್ಲ ಕ್ಲೀನ್ ಮಾಡ್ತಾರೆ ಈ ಬಸ್ದ ಸವಾರಿ ಮಾಡೋದೇನದ ನಡ್ಕೋತ ಹೋಗೋದೇನದ ಎರಡು ಒಂದೇ ಆಯ್ತಿತ್ತು ಇನ್ನ ನಡ್ಕೋತ ಹೋಗೋದು ಪಾಡ ಆರಾಮರು ಹೋಗ್ತಿದೆ ಏನು ಸವಾರಿ ಮಾಡಕತ್ತೀವಿ ರೋಡ್ ಒಂದು ಕಚ್ಚದ ಭಾಳ ಎತ್ತೋಗೋದು ಮಾಡ್ತದೆ ಅದರ ಕಿಡಕಿ ಒಂದು ಪೂರ ಅಳಸದ್ ಬಿಟ್ಟವ ಅದು ತೀರಾ ಶಬ್ದ ಮಾಡ್ಬಿಡ್ತದೆ ಗುರು ಅಲ್ಲಿ ಯಾವ್ದು ನೋಡ್ರಿ ಈ ಫಾರೆಸ್ಟ್ ಒಳಗೆ ಹೋಗ್ಲಕ್ಕ ಎಂಟ್ರಿ ಗೇಟ್ ಅದು ಈ ಫಾರೆಸ್ಟ್ ಒಳಗೆ ಇದ್ದಿದ್ದು ಹೋಟೆಲ್ ಇದು ಇಲ್ಲಿ ನೋಡೋಣ ಚಾ ಕುಡಿಯಮ್ರತ್ತ ಚಲೋ ಅದ ತಿಳ್ಕತ್ತಾನ ಅವ್ರವ್ರ ಭಾಷೆದಾಗ ಚಾ ನಮ್ಮ ಬಸ್ ಡ್ರೈವರ್ ಒಳಗೆ ಕೂತಾನ ಬಸ್ ತಗೊಂಬ್ರತ್ತ ಈಗ ಮತ್ತೆ ಬಿಟ್ಟು ಹೋದ್ರೆ ಇಲ್ಲಿ ಯಾವೂ ಬಸ್ಸೇ ಬರಲ್ಲ ಹೊಳ್ಳಿ ಇಲ್ಲಿದಿಂದ ಅಮರಕಂಟಕ 55 ಕಿಲೋಮೀಟರ್ ಅದ ರಾತ್ರಿನೇ ಹೋಯ್ತ ನೀವು ನಮಗೆ ರೋಡ್ ಭಾಳ ಕಚ್ಚ ಆದ್ರಿ ಎತ್ತೋಗ್ಯದ ಸಾಕೇ ನನಗೆ ಒಳಗೆ ಕೂತ್ಕೋತು ಗುರುವೆ ಅಂತೂ ಇಂತೂ ಅಮರಕಂಟಕ ಕಡೆ ಬಂದೀವಿ ಇದು ಅಮರಕಂಟಕದಲ್ಲಿರುವ ನರ್ಮದಾ ನದಿ ಅಲ್ಲಿ ಕಾಣಕತ್ತಿದ್ದು ನರ್ಮದಾ ಟೆಂಪಲ್ ಇಲ್ಲೇ ನಾನು ನೈಟ್ ಕ್ಯಾಂಪ್ ಹಾಕಿನಿ ಗುರುವೆ ಇವಾಗ ಬೆಳಗ್ಗೆ 6:30 ಆಗ್ಯದ ತಂಡಿನೂ ಬಾಳ ಹಿಡಿಲಕತ್ತದ ಅದ್ರ ಸಂಬಂಧ ಇಲ್ಲಿ ಬೆಂಕಿ ಹಚ್ಚಿದ್ರು ಅನ್ನೋರು ಅಲ್ಲಿ ಬಂದು ಕೇಸಿದ್ರ ಒಂದು ಚಾ ಆರ್ಡರ್ ಮಾಡಿ ಚಾ ಕುಡಕತ್ತೀನಿ ಗುರುವೆ ನಾವು ಇವಾಗ ಅಮರಕಂಟಕನ ಇದೇ ಕಾರ್ದಾಗ ಎಕ್ಸ್ಪ್ಲೋರ್ ಮಾಡ್ಕೊಂತೀವಿ
ಅಣ್ಣಗಳದ ನೋಡ್ರಿ, ಇವ್ರೆ ನನಗೆ ಸ್ವಲ್ಪ ಬಾಳ ಹೆಲ್ಪ್ ಮಾಡಕತ್ತಾರ. ಮುಂಜಾನೆ ಸಿಕ್ಕಿದ್ರು, ಬರ್ರಿ ನಾವು ತಿರುಗಾಡ್ತೀವಿ, ನಿಮ್ಮೂನು ತಿರುಗಾಡ್ತೀವಪ್ಪ ಅಂತಂದ್ರು. ಬೈ ಅಪ್ಪ ನಾನು ಕೇಳ ಬೈ ರಾಜ್ ಶರ್ಮಾ. ರಾಜ್ ಶರ್ಮಾ ಇವ್ರದ್ದು ಒಂದು ಮೀರಾ ಅಮರ್ ಕಂಟಕ್ ಅಂತಕ್ಕಂಥದ್ದು ಒಂದು ಚಾನಲ್ ಅದ ಇನ್ಸ್ಟಾಗ್ರಾಮ್ದಾಗ. ಭಾರಿ ಚಲೋ ಚಲೋ ವಿಡಿಯೋ ಮಾಡ್ತಾರ. ಅಣ್ಣರ ಹೆಸರ ಪ್ರಿನ್ಸ್ ಅಂತಂದು. ಇವಾಗ ನಾವು ಸೋನ್ ಮುಡಕ್ಕೆ ಬಂದೀವಿ. ಸೋನ್ ಮುಡಪ್ಪ ಅಂತಂದ್ರೆ ಸೋನ್ ನದಿ ಉದ್ಭವವಾದ ಸ್ಥಾನ. ಅಮರ್ಕಂಟಕದಿಂದ 2 ಕಿಲೋಮೀಟರ್ ಆಗ್ತದ. ನಾನು ನಿಮಗೆ ತೋರ್ಸಕತ್ತೀನಿ ಸೋನ್ ಮುಡ. ಜನಗಳು ಬಾಳೆ ಬಂದಾರ ಮುಂಜಾನೆ ಬೆಳಿಗ್ಗೆ ಎದ್ದು. ಗುರುವೇ ಇಲ್ಲಿ ನೋಡ್ರಿ ಹ್ಯಾಂಗ ಬರಕತ್ತಿ ಒಳಗಿಂದ ಸಿ. ಯಾಕಪ್ಪ ಅಂತಂದ್ರೆ ಆ ರೋಡ್ ಬಂದ್ ಮಾಡ್ಯಾರ ಸಣ್ಣ ಹೆಸ್ ಬರಕತ್ತಿ ಒಳಗ. ಬೈ ಯಾವ ಹಾ ಬೈ ಆರಾಮ್ಸೆ ಹಾಗೂ ಸ್ಲೋ ಸ್ಲೋ ನೀಚೆ ನೀಚೆ ನೀಚೆ. ಹಾ ಗುರು ನೇಚರ್ ನೋಡ್ರಿ ಯಾವ ತರ ಅದ. ಬೆಳಿಗ್ಗೆ ಎಷ್ಟು ಚಂದ ಕಾಣ್ತದ. ಅಲ್ಲೇನದ ಈಗ ಅಲ್ಲೇ ನೀರು ಬರ್ತಿತ್ತು, ಬಟ್ ಇವಾಗ ನೀರಿಲ್ಲ. ಅದ್ರ ಸಂಬಂಧ ನೀರಿನ ಜರಿ ನಮಗೆ ಕಾಣಲಾಗ್ಯವ. ಇದಕ್ಕ ಕಾಣ್ತಿತ್ತು ಅದೆಲ್ಲ ಸೋನ್ ಗುಡಿ ಅವೆಲ್ಲ. ರೋಡ ಬಂದಿದ್ದ ಸಂಬಂಧ ಎಕ್ಕಡೆ ಬೆಕ್ಕಡೆ ಹೋಗಿ ಕೇಸಂದ್ರೆ ನಾವು ಟ್ರಕ್ಕಿಂಗ್ ಮಾಡ್ಬೇಕಾಗಿದೆ. ಈಗ ಇವಾಗ ನಾನು ನಿಮ್ಗೆ ತೋರ್ಸಕೊಂಟಿನಿ ಮಾಯ್ಕಿ ಬಗ್ಗೆ. ಏನಪ್ಪ ಮಾಯ್ಕಿ ಬಗ್ಗೆಯಪ್ಪ ಅಂತಂದ್ರೆ ನರ್ಮದಾ ತಾಯಿಯ ಹೆಸರದು. ನರ್ಮದಾ ತಾಯಿ ಇಲ್ಲಿ ಬಂದ ಕೇಸಂದ್ರೆ ಸಣ್ಣವರಿದ್ದಾಗ ಆಟ ಆಡ್ತಿದ್ರು. ಅದ್ರ ಸಂಬಂಧ ಇದಕ್ಕೆ ಮಾಯ್ಕಿ ಬಗ್ಗೆ ಅಂತಾರ. ಗುರುವೆ ನಾವ್ ಇವಾಗ ಬಂದೀವಿ ಜೈನ್ ಟೆಂಪಲ್ ಒಳಗೊಂದು ಬುದ್ಧ ಸ್ಟ್ಯಾಚು ಅದ, ನಾಲ್ಕು ಮುಖದು. ಅದನ್ನ ನಿಮ್ಗೆ ತೋರಿಸ್ತೀನಿ ಎಷ್ಟು ಚಂದ ಅದನ್ನದು. ಗುರುವೆ ನನ್ನಿಂದಾದೀಗ ಇದು ನಾಲ್ಕು ಮುಖದ ವಿಗ್ರಹದ ದ್ವಾರ. ಆ ನಾಲ್ಕು ಮುಖದಲ್ಲಿ ನಾಲ್ಕು ದೇವಿಗಳದಾರ. ಸರಸ್ವತಿ, ನರ್ಮದಾ, ಕಾಳಿ, ಪಾರ್ವತಿ ಇಷ್ಟು ದೇವ್ರಗಳದಾವ. ಈ ಗುಡಿ ಅನ್ನೋದೀಗ ವರ್ಷದಲ್ಲಿ ಒಂದೇ ಸಲ ತೆಗೆದು. ಇವಾಗ ಇದು ಮುಚ್ಚದ, ನಾವು ಇಲ್ಲೇ ಬರೀ ಹೊರಗಿಂದೆ ನೋಡ್ಬೋದು ಇದನ್ನು. ಈ ಗುಡಿದ ಫೇಮಸ್ಸೇ ಇದೆ. ಇದನ್ನು ಕೂಡ ನಮ್ಮ ದಕ್ಷಿಣ ಭಾರತದವರು ಕೆತ್ತನೆ ಮಾಡ್ಯಾರ. ಪ್ರತಿಯೊಂದು ಮೂರ್ತಿಗಳು ನೋಡ್ರಿ ಯಾವ ಥರ ಕೆತ್ತನೆ ಮಾಡ್ಯಾರಲ್ಲಿ. ಗುರುವೆ ಇವಾಗ ಅಣ್ಣವರು ಹೊಂಟಾರ, ಹೋಗೋಕ್ಕಿಂತ ಮೊದಲ ನಾಷ್ಟ ಮಾಡಮಂದ್ರು. ಅದ್ರ ಸಂಬಂಧ ಹೋಟೆಲ್ಗೆ ಬಂದೀವಿ ನಾಷ್ಟ ಮಾಡಕ. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಬಾಯ್. ಜೈ ನರ್ಮದಮ್ಮ, ಅರ್ಹರ್ ನರ್ಮದೇ. ಇವಾಗ ನಾವು ಈ ಕುಂಡದಾಗ ಸ್ನಾನ ಮಾಡ್ಕೇಸಂದ್ರೆ ಅಮರ್ಕಂಟಕದಲ್ಲಿರುವ ನರ್ಮದಾ ಕುಂಡ ಮತ್ತು ಅಮರ್ಕಂಟಕದಲ್ಲಿರುವ ದ ಫೇಮಸ್ ನರ್ಮದಾ ಗುಡಿಯನ್ನು ನಾನು ನಿಮ್ಗೆ ತೋರಿಸ್ತೀನಿ. ಈ ನರ್ಮದಾ ನದಿ ಒಳಗೆ ಸ್ನಾನ ಮಾಡಿದೆವಪ್ಪ ಅಂತಂದ್ರೆ ಏಳು ಜನ್ಮದ ಪಾಪ ಕಳೀತದ. ಸಾಕಷ್ಟು ಜನ ಈ ನರ್ಮದಾ ಕುಂಡಕ್ಕೆ ಬಂದ ಕೇಸಂದ್ರೆ ಸ್ನಾನ ಮಾಡ್ತಾರ, ಪೂಜೆ ಕೂಡ ಸಲ್ಲಿಸ್ತಾರೆ. ಹರ ಹರ ನರ್ಮದೇ. ಇಲ್ಲಿ ನರ್ಮದಾ ದೇವಿ ಶಂಕರಿ ರೂಪೊಳಗ ಪರಮಾತ್ಮನ ಮಗಳಾಗಿ ಈ ಕಮರ್ಕಂಟಕದೊಳಗ ಹರಿತಿರ್ತಾಳ. ಈ ನರ್ಮದಾ ಗುಡಿ ಆವರಣ ಸುತ್ತಮುತ್ತ ಸಾಕಷ್ಟು ಗುಡಿ ಅದಾವ. ಇಲ್ಲಿ ನೋಡ್ರಿ ಶ್ರೀ ರಾಮ ಜನಕಿ ಮಂದಿರ, ರಾಧಾಕೃಷ್ಣ ಮಂದಿರ, ಇದೇ ತರ ಟೋಟಲ್ ಇಲ್ಲಿ 8 ಮಂದಿರ ಅದಾವ. ಈ ಆನೆ ಒಳಗಿಂದು ಕೈದು ಬಂದೇವಪ್ಪ ಅಂತಂದ್ರೆ ನರ್ಮದಾ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ದಂಗ ಏಳು ಜನ್ಮದ ಪಾಪ ಕೂಡ ಕಳೀತದ.
ಅಮರಕಂಟಕ ಒಳಗೆ ಸಾಕಷ್ಟು ಋಷಿ ಮುನಿಗಳು ಬಂದು ತಪಸ್ಸು ಮಾಡೋಗ್ಯಾರ. ಇದಕ್ಕೆ ಇನ್ನೊಂದು ಹೆಸರು ತಪೋವನ ಕೂಡ ಅಂತಾರೆ. ಆದಿಗುರು ಶಂಕರಾಚಾರ್ಯರು ಕೂಡ ಇಲ್ಲಿ ಬಂದು ತಪವನ್ನು ಮಾಡೋಗ್ಯಾರ. ಅವರು ಈ ನರ್ಮದಾ ಬಗ್ಗೆ ಕೂಡ ಒಂದು ಪುಸ್ತಕದಲ್ಲಿ ಬರೆದಾರ. ನಾನು ಈ ಅಯೋಧ್ಯೆ ಯಾತ್ರೆಯನ್ನು ಸ್ಟಾರ್ಟ್ ಮಾಡಿನೀಗ ಬೇರೆ ಥರನೇ ಒಂದು ಅನುಭವ. ನಾನು ಸಾಕಷ್ಟು ಪ್ರವಾಸ ಮಾಡಿನಿ, ಬಟ್ ಈ ಥರ ಶಾಂತಿ, ಈ ಥರ ಸ್ಪಿರಿಚುವಾಲಿಟಿ, ಈ ಥರ ಶಕ್ತಿ ಯಾವ ಪ್ರವಾಸದಾಗೂ ಇಲ್ಲ. ಇದು ನನ್ನ ಅಯೋಧ್ಯೆ ಯಾತ್ರೆದು 4ನೇ ದಿನ. ಗುರುವೇ, ಎಪಿಸೋಡ್ 1 ಇಲ್ಲಿಗೆ ಮುಗಿತದ. ನಾವು ಮತ್ತೆ ಸಿಗಮತ್ತ ಎಪಿಸೋಡ್ 2 ಒಳಗೆ. ಇನ್ನು ಮುಂದೆ ಅಯೋಧ್ಯೆ ಯಾತ್ರೆ ಯಾವ ಥರ ಆದಪ್ಪ ಅಂತ ಅನ್ನೋದು ಎಪಿಸೋಡ್ 2 ಒಳಗೆ ಬಿಡ್ತೀನಿ ಅಂತ. ಜೈ ಶ್ರೀರಾಮ್.